ಹಲೋ ಸ್ನೇಹಿತರೆ, ಗೃಹಜ್ಯೋತಿಗೆ ಅಪ್ಲೈ ಮಾಡಿರುವಂಥವ್ರು, ಅರ್ಜಿ ಸಲ್ಲಿಸಿರುವಂಥವ್ರು ಎಲ್ಲರೂ ಕೂಡ ಈಗಲೇ ಒಂದು ಈ ಕೆಲಸನ ಮಾಡಿ. ಯಾಕೆಂದರೆ ಈ ಒಂದು ಕೆಲಸನ ಮಾಡಿಲ್ಲ, ಈ ಒಂದು ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಜುಲೈ ತಿಂಗಳ ವಿದ್ಯುತ್ ಬಿಲ್ಲನ್ನು ಪೂರ್ತಿ ಕಟ್ಟಬೇಕಾಗುತ್ತೆ. ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಮತ್ತು ಯಾಕೆ ಅಂತ ತಿಳಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೀ ಆಗಿರುತ್ತೆ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಆಪ್ಷನ್ನ ಸೆಲೆಕ್ಟ್ ಕೊಡಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ ಸ್ನೇಹಿತರೆ, ನೀವು ಗೃಹಜ್ಯೋತಿಗೆ ಸಲ್ಲಿಸಿರುವಂತಹ ಅರ್ಜಿ ಏನಾಗಿದೆ ಅಂದರೆ ಪ್ರೊಸೆಸಿಂಗಲ್ಲಿ ಇದೆಯಾ, ಸಬ್ಮಿಟ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಒಂದು ವೇಳೆ ನಿಮ್ಮ ಒಂದು ಸ್ಟೇಟಸ್ ಏನಾದರೂ, ನೀವು ಹಾಕಿರುವಂತಹ ಅರ್ಜಿ ಏನಾದರೂ, ನೀವು ಸಲ್ಲಿಸಿರುವಂಥ ಅರ್ಜಿ ಏನಾದರೂ ರಿಜೆಕ್ಟ್ ಆಗಿದರೆ ಅಥವಾ ಸಬ್ಮಿಟ್ ಆಗಿಲ್ಲ ಅಂದರೆ ಮತ್ತೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ, ಜುಲೈ ತಿಂಗಳಲ್ಲಿ ನಿಮ್ಮ ಒಂದು ಅರ್ಜಿ ಸಲ್ಲಿಕೆ ಆಗಿಲ್ಲ, ಸಬ್ಮಿಟ್ ಆಗಿಲ್ಲ ಸಕ್ಸಸ್ಫುಲ್ ಆಗಿ, ಅದು ಪ್ರೊಸೆಸಿಂಗಲ್ಲಿ ಇಲ್ಲ ಅಂತ ಬಂದರೆ ನೋಡಿ, ನೀವು ಆಗಸ್ಟ್ ತಿಂಗಳಲ್ಲಿ ಜುಲೈ ತಿಂಗಳ ಪೂರ್ತಿ ಒಂದು ಕರೆಂಟ್ ಬಿಲ್ಲನ್ನು ನೀವು ಕಟ್ಟಬೇಕಾಗುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ಲನ್ನು ನೀವು ಕಟ್ಟಬೇಕಾಗುತ್ತೆ. ಸೊ ಹಾಗಾದರೆ ನೀವು ಕೇಳ್ಬೋದು, ನಾವು ಆಗಸ್ಟಲ್ಲಿ ಅಪ್ಲೈ ಮಾಡಿದ್ರೆ ನಮಗೆ ಆಗಸ್ಟಲ್ಲಿ ಫ್ರೀ ಕರೆಂಟ್ ಸಿಗಲ್ವಾ, ಅಂದರೆ ವಿದ್ಯುತ್ ಬಿಲ್ ಫ್ರೀ ಸಿಗಲ್ವಾ ಅಂತ ನೀವು ಕೇಳ್ತಿರ್ಬೋದು. ನೋಡಿ ಸ್ನೇಹಿತರೆ, ನೀವು ಯಾವ ತಿಂಗಳು ಅಪ್ಲೈ ಮಾಡ್ತೀರಾ ಗೃಹಜ್ಯೋತಿ ಯೋಜನೆಗೆ, ಆ ತಿಂಗಳು ಬಿಟ್ಟು ಅದರ ಮುಂದಿನ ತಿಂಗಳು ನಿಮಗೆ ಉಚಿತವಾಗಿ ಸಿಗುತ್ತೆ. ಸೊ ಓಕೆನಾ, ನೀವು ಯಾವ ತಿಂಗಳಲ್ಲಿ ಅಪ್ಲೈ ಮಾಡ್ತೀರೋ ಅದೇ ತಿಂಗಳು ನಿಮಗೆ ಉಚಿತ ಕರೆಂಟ್ ಸಿಗೋದಿಲ್ಲ. ಎಕ್ಸಾಂಪಲ್ಗೆ ಹೇಳ್ತಾರೆ, ಜುಲೈ ತಿಂಗಳಿನಲ್ಲಿ ಯಾರು ಅಪ್ಲೈ ಮಾಡಿರ್ತಾರೆ ಅಂದರೆ ಈ ತಿಂಗಳಲ್ಲಿ ಯಾರು ಅಪ್ಲೈ ಮಾಡಿರ್ತಾರೆ ಅವರಿಗೆ ಆಗಸ್ಟ್ ತಿಂಗಳಿನಿಂದ ಫ್ರೀ ವಿದ್ಯುತ್, ಉಚಿತ ವಿದ್ಯುತ್ ಸಿಗುತ್ತೆ. ಒಂದು ವೇಳೆ ನೀವೇನಾದರೂ ಆಗಸ್ಟ್ ತಿಂಗಳಿನಲ್ಲಿ ಉಚಿತ ವಿದ್ಯುತ್ಗೆ ಅಂದರೆ ಗೃಹಜ್ಯೋತಿಗೆ ಅಪ್ಲೈ ಮಾಡ್ತೀರಾ ಅಂದರೆ, ಸೊ ನಿಮಗೆ ಸೆಪ್ಟೆಂಬರ್ ತಿಂಗಳಿನಿಂದ ಉಚಿತ ವಿದ್ಯುತ್ ಸಿಗುತ್ತೆ. ಒಂದು ವೇಳೆ ನೀವೇನಾದರೂ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಸಲ್ಲಿಸಿರುವಂಥ ಅರ್ಜಿಗಳು ಏನಾದರೂ ರಿಜೆಕ್ಟ್ ಆಗಿದ್ದರೆ, ಸೊ ಏನಾದರೂ ಯಾವುದೇ ಒಂದು ಕಾರಣದಿಂದ ರಿಜೆಕ್ಟ್ ಆಗಿದೆ ಅಥವಾ ಪ್ರೊಸೆಸಿಂಗ್ ಆಗಿಲ್ಲ ಅಂದರೆ, ಸಬ್ಮಿಟ್ ಆಗಿಲ್ಲ ಅಂದರೆ, ನೀವು ಈ ಒಂದು ಜುಲೈ ತಿಂಗಳ ಪೂರ್ತಿ ಮೊತ್ತವನ್ನು ಅಂದರೆ ಪೂರ್ತಿ ಕರೆಂಟ್ ಬಿಲ್ಲನ್ನು ಕಟ್ಟಬೇಕಾಗುತ್ತೆ. ನೀವೇನಾದರೂ ಒಂದು ವೇಳೆ ಸಕ್ಸಸ್ಫುಲ್ ಆಗಿ ಪ್ರೊಸೆಸಿಂಗ್ ಅಂತ ಬಂದಿದೆ ಅಂದರೆ ಮಾತ್ರ ನೀವು ಈ ಒಂದು ಜುಲೈ ತಿಂಗಳ ಬಿಲ್ಲನ್ನು ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇವಾಗ ಚೆಕ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ಸೇವಾ ಸಿಂಧು gscarnataka.gov.in ಈ ಒಂದು ವೆಬ್ಸೈಟ್ಗೆ ವಿಸಿಟನ್ನು ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಒಂದು ವೆಬ್ಸೈಟಿನ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಈ ಒಂದು ವೆಬ್ಸೈಟ್ಗೆ ಬನ್ನಿ. ಅಲ್ಲಿ ನೀವು ನೋಡ್ತಿರ್ಬೋದು ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿಯಿರಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಇಲ್ಲಿ ಮೊದಲನೇದಾಗಿ ನಿಮ್ಮ ಎಸ್ಕಾಮ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವುದು ನಿಮ್ಮದು ಬೆಸ್ಕಾಮ ಮಿಸ್ಕಾಮ ಅಥವಾ ಯಾವುದು ನಿಮ್ಮ ಬೆಸ್ಕಾಮ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಎಂಟರ್ ಯುವರ್ ಅಕೌಂಟ್ ಐ ಡಿ ಅಂತ, ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಅಕೌಂಟ್ ಐ ಡಿ ಅಂತ ಇರುತ್ತೆ, ಆ ಒಂದು ಅಕೌಂಟ್ ಐ ಡಿನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅಕೌಂಟ್ ಐ ಡಿನ ಟೈಪ್ ಮಾಡಿಕೊಂಡು ಇಲ್ಲಿ ಚೆಕ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಬರುತ್ತಿದೆ. ಇಲ್ಲಿ GJ ಅಂತ ಅಂದು ಒಂದು ಲೆಟರ್ಸ್ ಮುಂದೆ ಒಂದು ನಂಬರ್ಸ್ ಬರ್ತಾ ಇದೆ. ಆ ಒಂದು ನಂಬರ್ ಏನಂದರೆ ನೀವು ಅಪ್ಲೈ ಮಾಡಿರುವಂಥ ಗೃಹಜ್ಯೋತಿಗೆ ಅಪ್ಲೈ ಮಾಡಿರುವಂಥ ಒಂದು ನಂಬರ್ ಆಗಿರುತ್ತೆ. ಅಕೌಂಟ್ ಐ ಡಿ ಅಂದರೆ ನಿಮ್ಮ ಒಂದು ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿರುವಂಥ ಅಕೌಂಟ್ ಐ ಡಿ ಆಗಿರುತ್ತೆ. ರಿಜಿಸ್ಟ್ರೇಷನ್ ಡೇಟು ಮತ್ತು ಯಾವಾಗ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿದ್ದೀರಾ ಮತ್ತು ಅದು ಒಂದು ಟೈಮಿಂಗ್ಸ್ ಮತ್ತು ಡೇಟ್ ಇರುತ್ತೆ. ಇಲ್ಲಿ ನೀವು ಲಾಸ್ಟಲ್ಲಿ ನೋಡ್ತಿರ್ಬೋದು ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು, ಆ ಒಂದು ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿ ಯುವರ್ ಅಪ್ಲಿಕೇಶನ್ ಫಾರ್ ಗೃಹಜ್ಯೋತಿ ಶೇಮ್ ಈಸ್ ರಿಸೀವ್ಡ್ ಆ್ಯಂಡ್ ಸೆಂಟ್ ಟು ಎಸ್ಕಾಮ್ ಫಾರ್ ಪ್ರೊಸೆಸಿಂಗ್ ಅಂತ ಬಂದರೆ ನಿಮ್ಮ ಒಂದು ಅರ್ಜಿ ಸಲ್ಲಿಸಿರುವಂಥ ಗೃಹಜ್ಯೋತಿಗೆ ಅರ್ಜಿ ಸಲ್ಲಿಸಿರುವಂತಹ ಅರ್ಜಿ ಸೇಫ್ ಆಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ, ಅಥವಾ ರಿಜೆಕ್ಟೆಡ್ ಏನಾದರೂ ಅಂತ ಬಂದಿದೆ ಅಥವಾ ಸಬ್ಮಿಟ್ ಆಗಿಲ್ಲ ಅಂತ ಏನಾದರೂ ಬಂದಿದ್ದರೆ, ಸೊ ನೀವು ರೀಅಪ್ಲೈನ ಮಾಡಬೇಕಾಗುತ್ತೆ. ಈ ರೀತಿ ನಿಮಗೆ ಏನಾದರೂ ಸ್ಟೇಟಸ್ ಬಂದಿದ್ರೆ ನೋಡಿ, ಯುವರ್ ಅಪ್ಲಿಕೇಶನ್ ಫಾರ್ ಗೃಹಜ್ಯೋತಿ ಶೇಮ್ ಈಸ್ ರಿಸೀವ್ಡ್ ಆ್ಯಂಡ್ ರಿಸೀವ್ಡ್ ಅಂತ ಬಂದಿರಬೇಕು. ಸೊ ನಾಟ್ ರಿಸೀವ್ಡ್ ಮತ್ತು ನಾಟ್ ಸಬ್ಮಿಟೆಡ್ ಅಂತ ಬಂದಿದ್ರೆ ನೀವು ಮತ್ತೆ ಅಪ್ಲೈನ ಮಾಡಬೇಕಾಗುತ್ತೆ. ಆ್ಯಂಡ್ ಸೆಂಡ್ ಟು ಎಸ್ಕಾಮ್ ಫಾರ್ ಪ್ರೊಸೆಸಿಂಗ್ ಅಂದರೆ ಎಸ್ಕಾಮ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಪ್ರೊಸೆಸಿಂಗ್ ಆಗ್ತಾ ಇದೆ. ಸೊ ಯಾವುದೇ ರೀತಿ ತೊಂದರೆ ಇಲ್ಲ ಈ ರೀತಿ ನಿಮ್ಮ ಒಂದು ಸ್ಟೇಟಸ್ ಬಂದಿತ್ತು ಅಂದರೆ. ಇದು ಬಿಟ್ಟು ಬೇರೆ ರೀತಿ ಏನಾದರೂ ಸ್ಟೇಟಸ್ ಬಂದಿತ್ತು ಅಂದರೆ, ಸೊ ನಾಟ್ ರಿಸೀವ್ಡು ಅಥವಾ ನಾಟ್ ಸಬ್ಮಿಟೆಡು ಅಂತ ಏನಾದರೂ ನಿಮ್ಮ ಒಂದು ಈ ಒಂದು ಸ್ಟೇಟಸಲ್ಲಿ ಬಂದಿದ್ದರೆ ನೀವು ರೀಅಪ್ಲೈನ ಮಾಡಬೇಕಾಗುತ್ತೆ. ಜುಲೈ ತಿಂಗಳ ಬಿಲ್ಲನ್ನು ನೀವು ಕಟ್ಟಬೇಕಾಗುತ್ತೆ ಅಥವಾ ಜುಲೈ ತಿಂಗಳ ಒಳಗಡೆ ನೀವು ಅಪ್ಲೈ ಮಾಡಿದ್ರೆ ಒಳ್ಳೆಯದು. ಸೊ ಯಾರೆಲ್ಲ ಗೃಹಜ್ಯೋತಿಗೆ ಅಪ್ಲೈನ ಮಾಡಿದರೆ, ಅರ್ಜಿಯನ್ನು ಸಲ್ಲಿಸಿದಿರಾ, ದಯವಿಟ್ಟು ನಿಮ್ಮ ಒಂದು ಅರ್ಜಿ ಸಲ್ಲಿಸಿರುವಂತಹ ಅಪ್ಲಿಕೇಶನ್ ಸ್ಟೇಟಸ್ ಅಂದರೆ ಅರ್ಜಿಯ ಸ್ಥಿತಿಯನ್ನು ದಯವಿಟ್ಟು ಒಂದು ಸರಿ ಪರೀಕ್ಷಿಸಿಕೊಳ್ಳಿ. ಸೊ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರೆ ಎಲ್ಲರೂ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಈ ಒಂದು ವಿಷಯ ತುಂಬ ಜನಕ್ಕೆ ಗೊತ್ತಿರಲ್ಲ, ಅರ್ಜಿಯನ್ನು ಸಲ್ಲಿಸಿ ಸುಮ್ಮನೆ
ಹಾಕ್ಬಿಟ್ಟಿರ್ತಾರೆ, ನೆಕ್ಸ್ಟ್ಲಿಂದ ನಮಗೆ ಕರೆಂಟ್ ಬಿಲ್ ಝೀರೋ ಬರುತ್ತೆ, ಕರೆಂಟ್ ಬಿಲ್ ಬರೋದಿಲ್ಲ ಅಂತ ತುಂಬ ಜನ ಈ ಒಂದು ತಪ್ಪನ್ನು ಮಾಡ್ತಾರೆ. ನೀವು ಆವಾಗವಾಗ ಈ ಒಂದು ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊತಾರಬೇಕು, ತುಂಬ ಜನ ಮಾಡಲ್ಲ. ಸೊ ಆದ್ದರಿಂದ ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿರುವಂಥದ್ದು. ಸೊ ದಯವಿಟ್ಟು ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದು ಈ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು. ದಯವಿಟ್ಟು ಎಲ್ಲರೂ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊ ಮುಖಾಂತರ ನಮಗೆ ಸಪೋರ್ಟನ್ನು ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.